ಕೆಳಗ್ ಹೋಗ್ಲಿ ಅಂತ ದೇವ್ರಲ್ಲಿ ಬೇಡ್ಕೊಂಡ್ರು, ಚೆನ್ನಾಗಿರ್ಲಿ ಅವ್ರು. ನೀನು ಬರೋರು, ದೀಪ ಹಚ್ಚೋರು, ಗಂಟೆ ಬಡಿಯೋರು, ನನ್ಗೆ ಇವಾಗ್ಲೂ ಕೈ ಕಾಲೆಲ್ಲ ನಡಕ್ತಾ ಇದೆ. ಅಂದ್ರೆ ಯೂಟ್ಯೂಬ್ ಪೇಮೆಂಟ್ ಬರುತ್ತಲ್ಲ ಅದ್ರಲ್ಲಿ ಹೆಂಗೋ ಇತ್ತು, JCB ಇತ್ತು, ಬೈಕ್ ಬುಲೆಟ್ ಬೈಕ್ ಇತ್ತು. ಫ್ರೆಂಡ್ಸ್, ವೆಲ್ಕಮ್ ಟು ಪೈತ್ರಸ್ ಬ್ಯೂಟಿ ವ್ಲಾಗ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಪ್ರಾಬ್ಲಮ್ ಆಗಿದೆ ಗೊತ್ತಾ ನಮ್ಮ ಅಪಾರ್ಟ್ಮೆಂಟಲ್ಲಿ? ಬಹುಶಃ ಹೊರಗಡೆನೂ ಕೂಡ ಈ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ನಮ್ಮ ಅಪಾರ್ಟ್ಮೆಂಟಲ್ಲಿ ಮೂರು ಬೋರ್ವೆಲ್ ಇದೆ, ಆಯಿತಾ? ಒಂದು ಸ್ವಲ್ಪ ನೀರು ಚೆನ್ನಾಗಿತ್ತು ಅಪಾರ್ಟ್ಮೆಂಟಲ್ಲಿ, ಆ ಬೋರ್ವೆಲ್ ನೀರು. ಈಗ ಏನಾಗಿದೆ ಅಂದರೆ ಮೂರು ಬೋರಲ್ಲೂ ನೀರಿಲ್ವಂತೆ. ಸೊ ಹಂಗಾಗಿ ಗೊತ್ತಿಲ್ಲ, ಟ್ಯಾಂಕರಲ್ಲೇನೋ ಒರ್ಸ್ಕೊಂಡಾ ಇದಾರೆ ಅನಿಸುತ್ತೆ. ಒಂದು ಸ್ವಲ್ಪನೂ ಟೇಸ್ಟ್ ಚೆನ್ನಾಗಿಲ್ಲ. ಯಾಕೆ ನೀರು ಸಡನ್ನಾಗಿ ಇದ್ಕಿದಂಗೆ ಈ ಥರ ಟೇಸ್ಟು ಚೇಂಜ್ ಆಗಿಬಿಟ್ಟಿದೆ ಅಂತ ನಾನು ಅನ್ಕೊತಾ ಇದ್ದೆ. ಸೊ ನೋಡಿದ್ರೆ ಟ್ಯಾಂಕರಲ್ಲಿ ಒಡಿಸ್ತಾ ಇದಾರಂತೆ. ನನ್ನ ಮಗಳಿಗೂ ಇಷ್ಟ ಆಗ್ತಾ ಇಲ್ಲ, ನನ್ನ ಮಗ ಅಂತೂ ನೀರು ಎಷ್ಟು ಕುಡಿತಾ ಇದ್ದ ಸಾಕು ಅಂತಾನೆ, ಚೆನ್ನಾಗೇ ಇಲ್ಲ, ಇನ್ಮೇಲೆ ಕ್ಯಾನಲ್ಲಿ ನೀರು ತರಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಕಡೆನೂ ನೀರಿಗೆ ಈಗ ಕಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ ನಾನು. ಎಲ್ಲ ಕಡೆ ಆ್ಯಕ್ಚುಲಿ ಬೋರು ಊರಲ್ಲೆಲ್ಲ ಹೇಳ್ತಾ ಇದ್ದಾರೆ ಬೋರಲ್ಲಿ ನೀರು ಕಮ್ಮಿ ಆಗಿದೆ, ಜಮೀನಿಗೆ ನೀರು ಸಾಲ್ತಾ ಇಲ್ಲ, ಮಳೆ ಇಲ್ಲ. ಲಾಸ್ಟ್ ಇಯರ್ ಅಂತೂ ಮಳೆನೇ ಇಲ್ಲ, ಈ ವರ್ಷನ ಆದ್ರೂ ಆದಷ್ಟೊತ್ತಿಗೆ ಮಳೆ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ಳೋಣ. ಇಲ್ಲ ಅಂತಂದರೆ ನಿಜವಾಗ್ಲೂ ಜೀವನ ಮಾಡೋದು ಕಷ್ಟ. ನಾವು ನಿಜವಾಗ್ಲೂ ನೀರು ಕುಡಿಯೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಹಾಗೆ ಸ್ವಲ್ಪ ನನಗೆ ಬೆಳಗ್ಗೆಯಿಂದ ಒಂಥರ ಹುಷಾರೇ ಇಲ್ಲ, ಯಾವ ಒಂಥರ ಹೇಳೋಕ್ಕಾಗಲ್ಲ, ಆ ಥರ ಕಾಯಿಲೆ ಬಂದುಬಿಟ್ಟಿದೆ. ಸರಿ, ಹಂಗೆ ಸುಮ್ಮನೆ ಕುತ್ಕೊಂಡಿದ್ದ, ನಮ್ಮ ಮನೆಯವರು ನಿನ್ನೆ ಮೊನ್ನೆಯಿಂದ ಮನೆಗೆ ಬಂದಿದ್ದಿಲ್ಲ. ಸರಿ, ಇವತ್ತು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣ, ಹುಷಾರಿಲ್ಲ ಅಂತ ಬೇರೆ ಹೇಳ್ತಾ ಇದೆಯಾ ಅಂತ. ಹಾಗೆ ಪ್ರಗತಿಗೆ ಭರತನಾಟ್ಯಂ ಕ್ಲಾಸ್ಗೆ ಹಾಕಿದ್ವಲ್ಲ, ಲೆಗ್ಗಿನ್ಸ್ ಬೇಕೇ ಬೇಕು, ಲೆಗ್ಗಿನ್ಸ್ ಬೇಕು, ಲೆಗ್ಗಿನ್ಸ್ ಬೇಕು ಅಂತ. ಲಾಸ್ಟ್ 1 ಇಯರ್ ಆಯಿತು, ಅದೆಲ್ಲ ತುಂಬಾ ಮೇಲೆ ಹೋಗ್ಬಿಟ್ಟಿದೆ. ಸೊ ಅದಕ್ಕೆ ಹೋಗಿ ಲೆಗ್ಗಿನ್ಸ್ ತೊಗೊಂಡು ಬರೋಣ, ಡ್ಯಾನ್ಸ್ ಕ್ಲಾಸಿಗೆ ತುಂಬ ಡಿಸ್ಟರ್ಬ್ ಆಗ್ತಾ ಇತ್ತು ಅಂತ. ಅವ್ರು ಯೂನಿಫಾರ್ಮ್ ಸಹ ಕೊಡಲೇ ಇಲ್ಲ. ಸರಿ, ನೋಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ನೋಡಿ, ಇವರಿಬ್ರು ಇಷ್ಟು ಗಲಾಟೆ ಮಾಡ್ತಾರೆ ಮನೇಲಿ ಅಂತ ಅಂದ್ರೆ ಹೇಳಕ್ಕಾಗಲ್ಲ, ಅಷ್ಟು ಗಲಾಟೆ ನಮ್ ಈ ಮನೇಲಿ. ಯಾಕೆ ಡ್ಯಾಡಿ ಕುಡಿಯೋದು ಪ್ರೀತಮ್, ನೀನು ಯಾವಾಗ್ಲೂ ಹಂಗಂತಾರ? ತಪ್ಪಲ್ಲ, ಬಾಯಿ ಬಾಯಿ ಬಾ, ಕುಡಿಬಾರ್ದು, ಬಾಯಿ ಬಾ, ಗುಡ್ ಬಾಯ್ ತಾನೇ ನೀನು. ಪ್ರಗತಿ ಮಾತಾಡಿಸ್ಬೇಕಾದ್ರೆ ಓಯ್ ತಪ್ಪೇನಾದ್ರು ಮಾಡಿದೆ ಓಯ್ ಓಯ್ ಅಂದಾಗ ಈಗ ಆಯ್ತಾಯ್ತಲ್ಲ. ನನ್ನ ಮಗನು ಯಾರಾದ್ರೂ ನೋಡು, ಓಯ್ ಓಯ್ ಹಿಂಗ್ ಮಾತಾಡಿಸ್ತಾರೆ, ತಪ್ಪು ತಪ್ಪು ಅಂತ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ. ಓಯ್ ಅಂತ ಮಾತಾಡಿಸ್ಬಾರ್ದು ಮಗ್ನ, ತಪ್ಪೋದು, ಪ್ರೀತಿಯಿಂದ ಮಾತಾಡಿಸ್ಬೇಕು. ಇಲ್ಲಿ ಕಾರ್ ಹತ್ತುತ್ತಿದ್ದಂಗೆ ಕನ್ನಡದ ಒಂದು ಒಳ್ಳೆ ಸಾಂಗ್ ಕೇಳಿಸ್ಕೊಂಡ್ವಿ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒಂಥರ ಹೊರಗಡೆ ಬಂದಿದ್ದಕ್ಕೂ ಅದ್ರ ಜೊತೆಗೆ ಸಾಂಗ್ಗೂ ಫುಲ್ ಒಂಥರ ಮೂಡ್ ರಿಫ್ರೆಶ್ ಅನಿಸ್ಬಿಡ್ತಾವೆ. ಅಲ್ಲಿಂದ ಹೊರಟ್ವಿ ನಾವು, ಯಾವುದಿದು ಹೋಟೆಲ್ ಅಂತಂದರೆ ಶ್ರೀನಿಧಿ ಹೋಟೆಲ್ ಇದೆ, ಅಲ್ಲಿಗೆ ಹೋದ್ವಿ. ಶ್ರೀನಿಧಿ ಉಪಚಾರ ಅಂತ. ನಾವು ವೆಜ್ ಜಾಸ್ತಿ ಹೊರಗಡೆ ನಾನ್ ವೆಜ್ ತಿನ್ನಲ್ಲ, ಮನೇಲಿ ಮಾಡಿದ್ದು ಮಾತ್ರ ನಾನ್ ವೆಜ್ ಜಾಸ್ತಿ. ಊಟ ತೊಗೊಂಡ್ವಿ, ಮೂರು ಜನಕ್ಕೂ ಒಂದೊಂದು ಊಟ ತೊಗೊಂಡ್ವಿ. ಅಂದರೆ ಸೌತ್ ಒಂದು, ನಾರ್ತ್ ಒಂದು, ಮಿನಿ ಮೀಲ್ಸ್ ಆ ಥರ ತೊಗೋತೀವಿ. ಸೊ ಮೂರೇ ಜನ, ಪ್ರೀತಮ್ ಸ್ವಲ್ಪನೇ ತಿನ್ನೋದು, ಸೊ ಹಂಗಾಗಿ ಅವನಿಗೆ ಹಪ್ಪಳ ಬೇಕಂತ ಕೇಳ್ತಾ ಇದ್ದ. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಹೆಂಗಿದೆ? ತುಂಬಾ ಹೊಟ್ಟೆ ಹಸಿದು ಬಿಟ್ಟಿತ್ತು, ನಾವು ಅಡುಗೆನೇ ಮಾಡಿದ್ದಿಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು. ಸೊ ಹಂಗಾಗಿ ಬಂದ ತಕ್ಷಣ ಹೊಟ್ಟೆ ಹಸಿತಾ ಇತ್ತಲ್ಲ. ಹೊಟ್ಟೆ ಹಸಿದಾಗ ಊಟ ಮಾಡಿದ್ರೆ ಹೊರಗಡೆ ಊಟ ಆಗಲಿ ಮನೆ ಊಟ ಆಗಲಿ ರುಚಿನೂ ಅನ್ಸುತ್ತೆ, ಬೇಗ ಖಾಲಿನೂ ಆಗುತ್ತೆ. ಸೊ ಊಟ ಎಲ್ಲ ಆಯಿತು, ಇವತ್ತೊಂದಿನ ಹೊರಗಡೆ ಊಟ ಮಾಡೋಣ, ಅಡುಗೆ ಏನು ಮಾಡಬೇಡ ಅಂತ ಅಂದರು. ಸೊ ಹಂಗಾಗಿ ಬಂದ್ವಿ, ಟೈಮ್ ಕೂಡ ಆಗೋಗಿತ್ತು.
ಹಾಗೆ ಮ್ಯಾಕ್ಸ್ ಹತ್ರ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಪ್ರಗತಿಗೆ ಲೆಗ್ಗಿನ್ಸ್ ಅಥವಾ ಏನಾದರೂ ತೊಗೊಂಡ್ರೆ ಮ್ಯಾಕ್ಸಲ್ಲೇ ತೊಗೊಳ್ಳೋದು, ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಇವನಿಗೆ ಸಮ್ಮರ್ ಹಾಲಿಡೇ, ಸಾರಿ ಏನೇನೋ ಬರುತ್ತೆ ಬಾಯಲ್ಲಿ, ಸಮ್ಮರ್ ಅಲ್ವಾ, ಇವಾಗ ಬೇಸಿಗೆ ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ. ಆಮೇಲೆ ಏನು ಮಾಡ್ತಾನೆ ಅಂದರೆ ಎಷ್ಟು ಜೊತೆ ಬಟ್ಟೆ ಇದ್ರೂ ಅವನಿಗೆ ಏನಾದರೂ ತಿನ್ನಬೇಕಾದ್ರೆ ಕರೆ ಆಗಿಬಿಡತ್ತೆ, ಆಮೇಲೆ ವಾಶ್ ಮಾಡಿದ್ಮೇಲೆ ಡಲ್ ಆಗಿಬಿಡುತ್ತೆ. ಆ ಥರ ಆಗಿಬಿಟ್ಟು ಎಷ್ಟು ಡ್ರೆಸ್ ಗೊತ್ತಾ, ಎಲ್ಲ ಡ್ರೆಸ್ ಮೇಲೂ ಏನಾದರೂ ಒಂದು ಕರೆ ಅಂತೂ ಇದ್ದೇ ಇದೆ. ಹಾಗಾಗಿ ಬಟ್ಟೆಗಳೇ ಇಲ್ವೇನೋ ಅನ್ನೋ ಥರ ಆಗಿಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಹೋಗ್ಬಿಟ್ಟು ಒಂದಿಷ್ಟು ಬೇಸಿಗೆಗೆ ಸೂಟ್ ಆಗೋವಂಥದ್ದು, ಸೆಕೆ ಅಂತೂ ಸಿಕ್ಕಾಪಟ್ಟೆ ಆಗ್ತಾ ಇದೆ, ಆ ಥರ ಒಂದಿಷ್ಟು ಬಟ್ಟೆಗಳನ್ನ ತೊಗೊಂಡು ಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀನಿ. ಇಲ್ಲೇ ಮ್ಯಾಕ್ಸ್ಗೆ ಹೋಗ್ತೀವಿ, ಸುಮ್ಮನೆ ಎಲ್ಲ ಕಡೆ ಸುತ್ತಾಡೋಕ್ಕಂತೂ ಆಗಲ್ಲ ನನ್ನ ಕೈಯಲ್ಲಿ. ಸೊ ಹಂಗಾಗಿ ಕೆಳಗಡೆ ಕೇಳಿ ನೋಡಲ್ಲಿ ಮತ್ತೇನು ಅದಿರೋದು ಇಷ್ಟೊಂದು ಹೆಂಚಿನ ಹತ್ಸುತ್ತ ಗಾಡಿ ಮೇಲ್ಕೆ. ಅಯ್ಯೋ ರಾಮ, ಮ್ಯಾಕ್ಸಲ್ಲಿ ಪಾರ್ಕಿಂಗ್ ಇದೆ ಅಂತ ಬಂದ್ವಾ, ಏನು ಒಳ್ಳೆ ಈ ಥರ ಡೌನಲ್ಲಿದೆ. ಓ ಜಾಸ್ತಿ ಏನಿಲ್ಲ ಚೇನೆ, ಒಂದೋ ಎರಡೋ ಕಾರ್ ನಿಲ್ಲಿಸ್ಬೋದು ಅಷ್ಟೇ. ಮೂರು ಕಾರ್ ಅಷ್ಟೇ. ನನ್ನ ಮಗ ಹೋಟ್ಲಲ್ಲಿ ಈರುಳ್ಳಿನ ಹೆಂಗ್ ತಿಂದ ಅಂತಂದ್ರೆ ನಾವು ತಿನ್ನಲ್ಲ, ಎರಡು ಪೀಸ್ನ ಕಚ್ಚ 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 ಅಂತ ಅಂದ್ಕೊಂಡು ಫುಲ್ ಈರುಳ್ಳಿ ಅದು. ಈಗಿನ ಕಾಲದಲ್ಲಿ ನಮ್ಮಅಮ್ಮ ಹೇಳ್ತಾ ಇದ್ರು ಅವಾಗ, ಒಂದ್ ಜೊತೆ ಬಟ್ಟೆ ನಮ್ಗೆ ವರ್ಷ ಬರ್ತಾ ಇತ್ತು, ವರ್ಷಕ್ಕೆ ಒಂದೇ ಜೊತೆ ಬಟ್ಟೆ ಕೊಡಿಸ್ತಾ ಇದ್ದಿದ್ದು ಅಂತ. ಇವಾಗಂತೂ ಬಟ್ಟೆಗಳಿಗೆ ಲಿಕ್ಕನೇ ಇಲ್ಲ, ಎಷ್ಟು ಕೊಡ್ಸಿದ್ರು ಹಳೇದಾಗ್ಬಿಡತ್ತೆ ಇಲ್ಲ ಬೇಡ ಅನ್ಸ್ಬಿಡತ್ತೆ. ಸೊ ಹಂಗಾಗಿ ನಾನು ಕೂಡ ಕಮ್ಮಿನೇ ಪ್ರಗತಿಗೆ ಬಟ್ಟೆ ಕೊಡಿಸ್ತಾ ಇದ್ದಿದ್ದು. ಯಾಕೆ ಅಂತಂದ್ರೆ ಪ್ರಗತಿಗೆ ಸೈಜ್ ತುಂಬಾನೇ ಇದಾಗ್ತಾ ಇತ್ತು, ಪರ್ಫೆಕ್ಟ್ ಸೈಜ್ ಸಿಗ್ತಾ ಇರಲಿಲ್ಲ, ತುಂಬಾ ಲೂಸ್ ಆಗ್ತಾ ಇತ್ತು ಇಲ್ಲ ತುಂಬಾ ಟೈಟ್ ಆಗ್ಬಿಡ್ತಾ ಇತ್ತು, ಆ ಥರನೇ ಆಗ್ತಾ ಇತ್ತು. ಸೊ ಇವಾಗ ಪರವಾಗಿಲ್ಲ, ಸ್ವಲ್ಪ ಸ್ಲಿಮ್ ಆಗಿದ್ದಾರೆ, ಮತ್ತೆ ಆ ಏಜ್ಗೆ ಇವಾಗ ಒಂದು ಪರ್ಫೆಕ್ಟ್ ಸೈಜ್ ಸಿಗತ್ತೆ. ಸೊ ಹಂಗಾಗಿ ಸ್ವಲ್ಪ ದಿನ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ ಪ್ರಗತಿಗೆ ಬಟ್ಟೆನೇ ತೊಗೊತಾ ಇರಲಿಲ್ಲ. ಯಾವ ಬಟ್ಟೆ ತೊಗೊಂಡ್ರು ಪ್ರಗತಿ ಕಂಫರ್ಟ್ ಅನಿಸ್ತಾನೆ ಇರಲಿಲ್ಲ ನನಗೆ, ಹಂಗೆ ಹಿಂಗೆ ಅಂತಾನೆ ಹೇಳ್ತಾ ಇರಲಿಲ್ಲ, ಲೂಸು ಇಲ್ಲ ಟೈಟು. ಸೊ ಹಂಗಾಗಿ ಇವಾಗ ತೊಗೊತಾ ಇದ್ದೀನಿ. ಪ್ರೀತಮ್ಗೆ ಕೂಡ ಒಂದಿಷ್ಟು ಟೀ ಶರ್ಟು, ಶಾರ್ಟ್ಸು, ಪ್ಯಾಂಟ್ಗಳು ಆ ಥರದ್ದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಪ್ರಗತಿಗೂ ಸೇಮ್, ಇನ್ನೇನು ಸಮ್ಮರ್ ಬಂತಲ್ಲ, ಅಮ್ಮ ಮನೆಗೆಲ್ಲ ಹೊರಡ್ತಾರೆ, ಸೊ ಅವಾಗ ಟೀ ಶರ್ಟ್ಗಳು ಲೂಸ್ ಆಗಿದ್ದರೆ ಸ್ವಲ್ಪ ಡೈಲಿ ಹಾಕೊಳ್ಳೋಕ್ಕೆಲ್ಲ ಕಂಫರ್ಟಬಲ್. ಅಮ್ಮ ಮನೆಯಲ್ಲಿ ಸ್ವಲ್ಪ ಸಿಕ್ಕೇನೆ ಜಾಸ್ತಿ ಅಲ್ಲಿ, ಮತ್ತು ಆ ಮಕ್ಕಳು ಆಟ ಆಡೋದು ಜಾಸ್ತಿನೇ ಅಲ್ವಾ. ಹಾಗಾಗಿ ಪ್ರೀತಮ್ಗೆ ಅಲ್ಲಿ ಒಂಥರ ಆಟ ಆಡೋದೇನೋ ಇಟ್ಟಿದ್ರು ಬೋರ್ಡು, ಅದರಲ್ಲೆಲ್ಲ ಆಟ ಆಡ್ತಾಯಿದ್ದ. ಹಾಗೆ ಒಬ್ಬರು ಅಲ್ಲಿ ಕೆಲಸ ಮಾಡ್ತಾರಲ್ಲ, ನನ್ನ ಮಗ ಹೊರಗಡೆ ಅವ್ರನ್ನ ಅಷ್ಟು ಸುಲಭವಾಗಿ ಹತ್ರ ಬಿಟ್ಕೊಳ್ಳೋದೇ ಕಷ್ಟ, ಆಟ ಆಡೋ ಜ್ಞಾನ ಇತ್ತಲ್ಲ. ಸೊ ಹಂಗಾಗಿ ಅವ್ರ ಜೊತೆ ಮಾತಾಡಿಕೊಂಡು ಮಾಡ್ತಾಯಿದ್ದ. ನನಗಂದು ನೋಡು ಶಾಕ್ ಆಗೋಯ್ತು, ಇದೇನಪ್ಪ ಯಾರಾದರೂ ಹೊರಗ್ನವ್ರು ಬಂದರೆ ಓಡಿ ಬಂದುಬಿಡ್ತಾನೆ ಅವ್ರ ಜೊತೆ ಇರೋದೇ ಇಲ್ಲ, ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ಹೊರಗ್ನವ್ರು ಪರಿಚಯ ಇಲ್ಲದಲ್ಲಿ ಅವ್ರ ಜೊತೆ ನಿಂತ್ಕೊಂಡು ಎಷ್ಟೋ ತನಕ ಆಟ ಆಡಿದ್ದು. ಸರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ಹಾಗೆ ನಾನು ಕೆಲವೊಂದಿಷ್ಟು ಟಾಪ್ಗಳನ್ನ ತೊಗೊಂಡೆ, ಮ್ಯಾಕ್ಸಲ್ಲಿ ತೊಗೊಂಡಿರೋ ಟಾಪ್ ನನ್ನ ಹತ್ರ 5-6 ವರ್ಷ ಆದ್ರೂ ಈಗೂ ಕಲರ್ ಶೇಡ್ ಆಗ್ದಲ್ಲೇ ಹಾಗೇ ಇದೆ. ಸೊ ಹಂಗಾಗಿ ಅಲ್ಲಿ ಹೋದಾಗ ಅಂದರೆ ನಾರ್ಮಲ್ ಡೈಲಿ ಟೀ ಶರ್ಟ್ ತೊಗೊಳ್ಳಲ್ಲ, ಲೈಕ್ ಎಲ್ಲಾದರೂ ಹೊರಗಡೆ ಹೋಗೋದಕ್ಕೆ ಹಾಕೋತೀವಲ್ಲ ಆ ಥರ ಟಾಪ್ಗಳನ್ನ ಮಾತ್ರ ತೊಗೋತೀನಿ. 2 ತೊಗೊಂಡ್ರೆ ಆಫರ್ ಇತ್ತು, ಸೊ ಹಂಗಾಗಿ ನಾನು 4 ತೊಗೊಂಡೆ, ಆಫರ್ ಸಿಗುತ್ತೆ ಅಂತ. ಇವಾಗ ಹೆಂಗಿದೆ ಗೊತ್ತಾ ಪಾರ್ಕಿಂಗು, ಏನಾಗಿದೆ ಅಂತ ಅಂದರೆ ಪಾರ್ಕಿಂಗ್ ತುಂಬ ಡೌನ್ ಇತ್ತು, ನಾನು ಹೋಗ್ಬೇಕಾದ್ರೆ ಹೇಳಿದ್ನಲ್ವಾ, ನನಗೆ ಇವಾಗಲೂ ಕೈ ಕಾಲೆಲ್ಲ ನಡಗ್ತಾ ಇದೆ. ಏನಾಯ್ತು ಅಂದ್ರೆ ಹತ್ತಿಸ್ತಾ ಇದಾರೆ ಕಾರ್ ಡರ್ ಅಂತ ಹಿಂದಕ್ಕೆ ಹೋಗ್ತಾ ಇದೆ. ಏನ್ ಮತ್ತೆ ಅಂತ ಡ್ರೈವರ್ ಯಾಕಪ್ಪ ಕಾರ್ ಹಿಂದಕ್ಕೆ ಹೋಯ್ತು, ಆಮೇಲೆ ಮತ್ತೆ ಹತ್ಸಕ್ ಹೋದ್ರು ಮತ್ತೆ ಕಾರ್ ಹಂಗೆ ರಿವರ್ಸ್ ಬಂದ್ಬಿಡ್ತು, ಫುಲ್ ನಂಗೆ ಭಯ ಆಗೋಯ್ತು ಹೊಸ ಕಾರ್ ಬೇರೆ ಎಲ್ಲಿ ಹಿಂದೆಗಡೆ ಹೋಗಿ ಹೊಡ್ಕೊಂಡ್ಬಿಡತ್ತೋ ಅಂತ. ಅವ ನಂಗೆ ಇನ್ನೂ ಜಗ 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 ಅನಿಸ್ತಾ ಇದೆ ಇದೆಲ್ಲ. ಅದೇನಾಗಿದೆ ಪಾರ್ಕಿಂಗ್, ಏನ್ ಆ ತರ ಪಾರ್ಕಿಂಗ್ ಮಾಡಿದಾರೆ, ಯಾಕಾದ್ರೂ ಹೋದ್ವೋ ಪಾರ್ಕಿಂಗ್ ಅಲ್ಲಿ ಕಾರ್ ನಿಲ್ಸಕ್ಕೆ ಅನಿಸ್ಬಿಡ್ತು. ಅದು ನಾವೆಲ್ಲ ಇಳಿದ್ವಿ ಹೆಂಗೂ ವೆಯ್ಟ್ ಕಮ್ಮಿ ಆದರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರು ಹೇಳಿದ್ರು ಹಿಂಗ ಹಿಂಗೆ ಟರ್ನ್ ಮಾಡ್ಕೊಂಡು ಸ್ಪೀಡಾಗಿ ಹೋಗಿ. ಹಾಂ ಪ್ರಗತಿ ಅಂತೂ ಫುಲ್ಲು ಶಾಕು ಭಯ, ಮತ್ತೆ ಸಡನ್ ಡ್ರೈವರ್ ಡೋರು ಓಪನ್ ಚೆಕ್.
ಆಗ್ಲೇ ನೀನು ಓಪನ್ ಮಾಡ್ದಲ್ಲ ಅವಾಗ ಓಪನ್ ಆಗಿದೆ. ಕಿತ್ತಾಗೇನೋ ಅಪ್ಪ, ನಂಗೆ ನಿಜವಾಗ್ಲೂ ಬೈದಲ್ಲ ಟಪ್ಪ ಟಪ್ಪ ಅಂತ ಹುಡ್ಕೊಂಡ್ಬಿಡ್ತು. ಕಾರ್ ಮೇಲ್ ಬರಲ್ಲ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಪ್ರೀತಮ್ಮ ಬ್ರೇಕ್ ಹೊಡ್ಕೆ ಆಗ್ತಿಲ್ಲ ಅಲ್ಲಿ. ಹೌದಾ? ಹಿಂದಕ್ಕೆ ಹೆಂಗೆ ಅಂತಂದ್ರೆ ಎಷ್ಟು ಹತ್ತಿದೀವಿ ಹಿಂಗ್ ಡೌನ್ ಹಿಂಗ ಬಂದ್ಬಿಡ್ತು. ಒಂದ್ ಕ್ಷಣದಂಗೆ ತಲೆ ಇಟ್ಕೊಂಡಂಗ ಹೋಯ್ತು. ಆತರ ಪಾರ್ಕಿಂಗ್ ಅಲ್ಲೆಲ್ಲ ಕಾರ್ ನಿಲ್ಸ್ಬಿಟ್ರೆ ಅಷ್ಟೇ. ಒಂದಿಷ್ಟು ಜಾಗ ಇಲ್ಲ ಹಿಂದೆಗಡೆ. ನಾವು ಇಲ್ಲಿ ಪಾರ್ಕಿಂಗ್ ಸಿಗ್ಲಿಲ್ಲ ಅಂತ ಹೋಗ್ಬಿಟ್ಟು ಅದ್ರೊಳಗೆ ನಿಲ್ಸ್ಬಿಟ್ಟು ಬೇಡ ಇವತ್ತು ಕತೆ ಮುಗ್ದಾಗಿತ್ತು. ನನ್ನ ಕಾರ್ ಹೋಯ್ತು. ಹೆಂಗೆ ಅಂತ ಗೊತ್ತಾ, ಬ್ರೇಕ್ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಹಿಂಗೆ ಇದು ಸುರ್ರ ಅಂತ ಬಂದ್ಬಿಡ್ತು ಹಿಂದೆಗಡೆ. ನನ್ನ ಮಗ ನೋಡ್ತಾನೆ ಏನಾಗ್ತಾ ಇದೆ ಇಲ್ಲಿ ಈಗ. ಹಾಂ ಹಾಂ ಅಂತ. ಏನಾಯ್ತು ಪ್ರೀತು? ಗೊತ್ತಿಲ್ಲ ನಂಗೆ. ಯಾಕೆ ನಮ್ಮ ಮಮ್ಮಿ ಹಿಂಗೆ ಇದ್ಕಿದಂಗೆ ಟೆನ್ಷನ್? ಒಂದು ಕ್ಷಣ ಇವಾಗ್ಲೂ ನಂಗೆ ಇದೇ ತಲೆ ಎಲ್ಲ ಬಿಡ 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 ಅಂತ ಹುಡ್ಕೊಂತ ಇದೆ. ಏನು ಕಂಟ್ರೋಲ್ ಮಾಡಕ್ ಬರ್ದಲ್ಲ ಯಾರು ಹೆಣ್ಮಕ್ಳೆಲ್ಲ ಬಂದ್ಬಿಟ್ರೆ ಮುಗಿತ ಕತೆ ಅಲ್ಲ. ಕಾರ್ ಅಂತೂ ವಾಪಸ್ ಬರಲ್ಲ ಮೇಲ್ಕೆ. ಯಾರನ್ನ ಕರ್ಕೊಂಬಂದು ಹಚ್ಕೋಬೇಕಾಗತ್ತೆ. ನೀ ಫುಲ್ ಬ್ರೇಕ್ ಹಿಡಿದ್ರು ಬ್ರೇಕ್ ಹಿಡಿತಲ್ಲ ಹೋಗ್ತಾ ಇದ್ದೀನಿ ಇಂತ ಜರಕ್ ಅಂತ. ಕಾರ್ ಓಡಿಸ್ತೀನಿ ಮಗ್ನ. ನೀನು ಸಾಕಾರ್ ಬೇರೆ ಫುಲ್ ಭಯ ಆಗೋಯ್ತು. ಅಪ್ಪ ಏನಪ್ಪ ಇದ್ಕಿದಂಗೆ ಹಿಂಗಾಗ್ಬಿಟ್ರೆ ಅಂತ ನಾನು ಅನ್ಕೊಂಡೆ. ನಾನು ಯಾವತ್ತೂ ಆಚೆ ಹೋಗಲ್ಲ ನಮ್ಮ ಕಾರ್ ಅಂತ ಅಲ್ಲೇ ಇರುತ್ತೆ. ಅಲ್ಲ, ನಾವು ಒಳಗಡೆನೆ ಕೂತಿದ್ದೀವಿ. ಅದು ಹೆಂಗ್ ಬಂತು ಅಂದ್ರೆ ಹಿಂದೆಗಡೆನೆ ಗೋಡೆ ಉಡ್ಕೊಂಡಿದ್ರೆ ಫುಲ್ ಡ್ಯಾಮೇಜ್ ಕಾರ್ ಇವತ್ತು. ಏನ್ ಮಾಡ್ತಿದ್ಯಾ ಬಂಗಾರಿ? ಎಲ್ಲ ಲೆಕ್ಕ ಕರೆಕ್ಟ್ ಆಗೈತಾ? ನಿನ್ಗಿಂತ ಜಾಸ್ತಿ ಬೇರೆಯವ್ರೆ ತಗೊಂಡ್ರೆ ನೋಡಿ. ಇವಾಗ ತಂದು ಬ್ಯಾಗಲ್ಲಿ ಇಟ್ಟಿದ್ದೆ. ಹಾಂ, ಬ್ಯಾಗಲ್ಲಿ ಇದ್ದಿದ್ದೆಲ್ಲ ಬಟ್ಟೆನೂ ತೆಗೆದು ಚೆಕ್ ಮಾಡ್ತಾವ್ರಿ ಗೌಡ್ರು. ಹಾಂ, ಅಲ್ಲಿ ಬಟ್ಟೆ ತಗೊಬೇಕಾದ್ರೆ ನಾನು ಈ ಥರ ಕೇಳಿದ್ನ. ಈ ಡ್ರೆಸ್ ಚೆನ್ನಾಗಿ ಕಾಣಿಸುತ್ತಾ ನನಗೆ ಅಂದರೆ ಇಲ್ಲ ಅಂತಾನೆ. ಆಮೇಲೆ ಇನ್ನೊಂದು ತಗೊಂಡೆ, ಇದು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇದು ನೋಡು ಇದು ಹೆಂಗಿದೆ ಅಂದರೆ ಇಲ್ಲ ಇಲ್ಲ ನನಗೆ ಯಾವ ಡ್ರೆಸ್ ಕೇಳಿಸಿದ್ರು ಚೆನ್ನಾಗಿಲ್ವಾ ಮಗ್ನ ಇದು ಚೆನ್ನಾಗಿಲ್ವಾ? ಆಯ್ತು ಬೇಡ 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 ಇಲ್ಲಿ ಇದು 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 ನೋಡು ಇದು ಹೆಂಗಿದೆ ಇದು ಚೆನ್ನಾಗಿಲ್ವಾ? ಆಯ್ತು ತಗೋ. ಸರಿ ಇದು ಇದು ಈ ಕಲರ್ ಇದು ಚೆನ್ನಾಗಿಲ್ವ ಅಂದೆ. ನನ್ಗೆ ಯಾವ್ದು ತೋರಿಸಿದ್ರು ಇಲ್ಲ 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 ಬೇಡ 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 ನೋಡಿ. ಯಾಕೆ ಮಗ್ನೆ ಇದು ನಿಂದು 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 ಇದು ಪಾಪಂದು ಪಾಪನ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಬಿಸಾಕಿದನಾ? ಇದು ಮಾತ್ರ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಅಂತ ಇದು. ಓಕೆ, ನನ್ನ ಮಗಳಿಗಂತೂ ಅದೆಷ್ಟು ಲೆಗ್ಗಿನ್ಸು ಟೀ ಶರ್ಟು ಅಷ್ಟು ಕೊಡ್ಸಿದ್ದೀನಿ. ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಮಮ್ಮಿ ಬಟ್ಟೆ ಕೊಡುಬಾ ಮಮ್ಮಿ ಬಟ್ಟೆ ಕೊಡುಬಾ ಯಾವುದಾದ್ರೂ ಒಂದು ಹಾಕೊಂಡು ಹೋಗು ಪ್ರಗತಿ. ಮಮ್ಮಿ ಬಟ್ಟೆ ಇಲ್ಲ, ಮಮ್ಮಿ ಪ್ಯಾಂಟ್ ಇಲ್ಲ, ಮಮ್ಮಿ ಶರ್ಟ್ ಇಲ್ಲ, ಲೆಗ್ಗಿನ್ಸ್ ಇಲ್ಲ. ಅಯ್ಯೋ ರಾಮ, ಹೋದಾಗೆಲ್ಲ ಎಷ್ಟು ತೊಗೊಂಡು ಬಂದ್ರೆ ನಮ್ಮ ಮನೇಲಿ ಬಟ್ಟೆ ಇಲ್ಲ ಅಂದಿದ್ದು ಮಾತ್ರ ತಪ್ತಾನೇ ಇಲ್ಲ. ನಮ್ಮಮ್ಮ ಬೈತಾರೆ ಬಟ್ಟೆಗೆ ಹಾಕಿದ್ವು ಹೊಟ್ಟೆಗೆ ಹಾಕ್ನು ನಂಗೆ ಬಟ್ಟೆಗೆ ಹಾಕ್ಬೇಡ ಅಂತ. ಈಗಿನ ಕಾಲದಲ್ಲಿ ಕೇಳಬೇಕಲ್ಲ ಮಕ್ಕಳು. ನನ್ನ ಮಗನಿಗೆ ಬೇಸಿಗೆಗಿದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಶಾರ್ಟ್ಸ್ಗಳು ತೊಗೊಂಡೆ. ಈ ಥರ ಟೀ ಶರ್ಟ್ ಇದು ಸ್ವಲ್ಪ ತೆಳ್ಳಗಿರುತ್ತೆ ಅಂತ ಇದನ್ನೇ ತೊಗೊಂಡೆ. ಆಫ್ ಅಂತೂ ಇರಲಿಲ್ಲ, ಅವನಿಗೆ ಆಫ್ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಅಜ್ಜೋ, ನಾನು ಇದಾದ್ಮೇಲೆ ಫುಲ್ ತಗೊಂಡೆ. ಹೇಳ್ಬೇಕಲ್ವಾ ಚಿನಿ, ನಾನು ಇದು ರೆಡ್ ಕಲರ್ ತಗೊಂಡೆ, ಸೈಜ್ ಸಿಗ್ಲಿಲ್ಲ, ಪಕ್ಕದಲ್ಲೇ ಈ ಕಲರ್ ಇತ್ತ ತಗೊಂಡ್ಬಿಟ್ಟೆ. ಎಂತ ಕೆಲಸ ಎಲ್ಲಾನು. ಆಮೇಲೆ ನನಗೆ ಇದೊಂದು ತಗೊಂಡೆ. ಒಂದಲ್ಲ, ಇದೊಂದು ಅದೊಂದು 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 ಮೂರ
ಎರಡಿಗೆ ಆಫರ್ ಇತ್ತಲ್ಲ, ಎರಡು ತೊಗೊಂಡ್ರೆ ಆಫರು, ಅದಕ್ಕೆ ನಾಲ್ಕು ತೊಗೊಂಡೆ. ಮೂರು ಇಷ್ಟ ಆಗೋಯ್ತಾ, ಅದಕ್ಕೆ ನಾಲ್ಕು ತೊಗೊಂಡೆ. ಈ ನಡುವೆ ನಾನು ಈ ಥರ ಟಾಪ್ಸ್ ತೊಗೊತಾ ಇರಲಿಲ್ಲ ಜೀನ್ಸ್ ಮೇಲೆ. ನಾನು ಜೀನ್ಸೇ ಹಾಕಲ್ಲ ಆ್ಯಕ್ಚುಲಿ, ನನಗೆ ಟೈಟಾಗಿರೋ ಪ್ಯಾಂಟ್ ಎಲ್ಲ ಇಷ್ಟ ಆಗಲ್ಲ ಅಂತ. ಸೊ ಅದಕ್ಕೆ ಹಾಕ್ತಾ ಇರಲಿಲ್ಲ. ಇದೊಂದೇ ಒಂದು ಈ ಸರಿ ತೊಗೊಂಡಿದ್ದೀನಿ, ಇದೊಂದು ತೊಗೊಂಡೆ. ತುಂಬ ದಿನ ಆಗೋಗಿತ್ತು, ಇದಾವೆ ಬಟ್ ಸ್ವಲ್ಪ ಏನೋ ಅಷ್ಟು ಕಂಫರ್ಟ್ ಅನಿಸ್ತಾ ಇರಲಿಲ್ಲ ಜೀನ್ಸ್ ಅಂತ ತೊಗೊತಾ ಇರಲಿಲ್ಲ. ಇದಿಷ್ಟು ಸುಮ್ಮನೆ, ಅದಕ್ಕೆ ನಾನು ಶಾಪಿಂಗ್ ಹೋಗಲ್ಲ. ಶಾಪಿಂಗ್ ಹೋದರೆ ನಂಗೆ ಗೊತ್ತು ಬರೇ ಬಿದ್ದೆ ಬಿಡುತ್ತೆ. ಮಡಿಸ್ಬಿಟ್ಟು ಬ್ಯಾಗ್ ಎಲ್ಲ ಹಾಕಿ ರೂಮಲ್ಲಿ ಇಟ್ಬಿಡಮ್ಮ, ಆಮೇಲೆ ಎತ್ತಿಡ್ತೇನೆ. ಪ್ರೀತು ಏಕೆ ಕೇಳಕ್ಕಿದು? ನೋ ಪ್ರೀತು, ಯಪ್ಪ ಇದು ಒಂದು ನಿಮಿಷ ಬಟ್ಟೆ ಫೋಲ್ಡ್ ಮಾಡಂತ ನಾನು ಹೇಳ್ಬಿಟ್ಟು ಹೋದ್ರೆ ಇವ್ರು ಈಗಲೇ ಹಿಂಗೆ ಆಡ್ತಾ ಇದ್ದಾರೆ, ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ ನನಗಂತೂ. ಎಲ್ಲ ನಾನೇ ಮಡ್ಚ್ಕೊಂತೀನಿ ಬಿಡ್ರಿ, ನಾನೇ ಮಡ್ಸಿರ್ತೀನಿ ಬಿಡಮ್ಮ. ಅವ್ರು ಬಟ್ಟೆ ಇಡ್ತೀನಿ. ಅದು ಹಂಗೆ ಮಾಡ್ತಾ ಇದ್ದಷ್ಟು ಅವ್ನು ಹಠ ಮಾಡಕ್ ಕಲಿಯೋದು. ಒಳ್ಳೆ ಮಾತಲ್ಲಿ ಹೇಳ್ಬೇಕು, ಕೊಟ್ಬಿಡ್ಬೇಕು. ಏನಂತ ಹೇಳು, ಇಲ್ಲ ಹಠ ಮಾಡಕ್ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಬಂದ್ವಿ ಹೋಟೆಲಲ್ಲಿ ಊಟ ಮಾಡಿದ್ವಿ, ತೀರಾ ತೀರಾ ಸಂಜೆ ಮಾಡಿದ್ದು. ಸೊ ಹಂಗಾಗಿ ಹೊಟ್ಟೆ ನಸ್ತಾ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಲೈಟಾಗಿ ಜೀರಿಗೆ ಮೆಣಸು ಮತ್ತೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ರಸಂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಆಲೂಗೆಡ್ಡೆ ಫ್ರೈ ಮಾಡಿಬಿಟ್ರೆ ಸಾಕಾಗುತ್ತೆ, ಜೊತೆ ನೆಂಚ್ಕೊಳ್ಳೋಕ್ಕೆ. ಒಂದಿಷ್ಟು ಬಿಸಿ ಬಿಸಿ ರೈಸು. ಪ್ರೀತಮ್ ಮಲಗ್ಬಿಡ್ತಾನೆ, ನಾಳೆ ಪ್ರಗತಿಗೆ ಇಂಗ್ಲೀಷ್ ಎಕ್ಸಾಮ್ ಇದೆ, ಬರೋಬ್ಬರಿ 4 ದಿನ ರಜಾ ಕೊಟ್ಟಿದ್ದಾರೆ. ಸೊ ನಾಳೆ ಎಕ್ಸಾಮ್ ಆದರೆ ನೆಕ್ಸ್ಟ್ ಮಂಡೇ ಎಕ್ಸಾಮ್ ಅಂತೆ, ಮತ್ತೆ 4 ದಿನ ಎಕ್ಸಾಮ್, ಸಾರಿ 4 ದಿನ ರಜಾ. ಸೊ ಇಷ್ಟೊಂದು ಗ್ಯಾಪ್ ಕೊಟ್ಟರೆ ಅವ್ರಿಗೆ 5 ದಿನ ಅಂತೆ, ಅಲ್ಲಿಂದ ತೋರಿಸ್ತಾ ಇದ್ದಾರೆ 5 ದಿನ. ಸೊ ಅದಕ್ಕೆ ಗ್ಯಾಪ್ ಕೊಟ್ಟರೆ ಸ್ಟಡೀಸಲ್ಲಿ ಇಂಟ್ರೆಸ್ಟ್ ಇರೋಲ್ಲ, ಅದೇನಂತ ಕೊಟ್ಟಿದ್ದಾರೋ ಗೊತ್ತಿಲ್ಲ ನಮಗೂ. ಅದಕ್ಕೆ ಇವಾಗ ಒಂದು ಸ್ವಲ್ಪ ರಸಂ ಮಾಡಿಬಿಟ್ಟು ರೈಸ್ ಮಾಡ್ತೀನಿ. ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ತುಂಬ ಜನ ನನಗೆ ತುಂಬ ಸಜೆಷನ್ ಮಾಡಿದ್ರಿ, ಅಕ್ಕ ಗೌರ್ಮೆಂಟ್ ಜಾಬ್ ಇವಾಗ ಕಾಲ್ ಕರೀತಾ ಇದ್ದಾರೆ, ಟ್ರೈ ಮಾಡೋಕ್ಕೆ ಹೇಳಿ ಅಂತ. ಅವ್ರು ಹೇಳ್ತಾ ಇದ್ದಾರೆ ನನಗೆ ಜಾಬ್ ಸಿಗೋದು ಡೌಟ್ ಅಂತ. ಬಟ್ ನಾವು ಟ್ರೈ ಮಾಡೋದು ಮಾಡೋಣ, ಸಿಕ್ಕಿದ್ರೆ ಸಿಗ್ಬೋದು, ಇಲ್ಲಾಂದ್ರಿಲ್ಲ. ನಮಗೂ ಅದ್ರ ಬಗ್ಗೆ ಇನ್ನೂ ಐಡಿಯಾ ಎಲ್ಲ ವಿಚಾರಿಸ್ಬೇಕು, ಹೋಗಿ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು, ಏನು ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ತುಂಬ ಜನ ಹೋಟೆಲ್ ಬಿಸ್ನೆಸ್ ಮಾಡಿ ನಿಮಗೆ ಕುಕಿಂಗ್ ತುಂಬ ಇಂಟ್ರೆಸ್ಟ್ ಇದೆ ಇಬ್ರಿಗೂ ಅಂತ ಸಜೆಷನ್ ಮಾಡಿದ್ರಿ, ಅದು ಒಂಥರ ಬೆಸ್ಟ್ ಐಡಿಯಾ ಅನಿಸುತ್ತೆ. ಇನ್ನು ಕೆಲವು ಜನ ಸ್ಯಾರಿ ಬಿಸ್ನೆಸ್ ಮಾಡಿ ಮನೇಲಿ ಇವಾಗ ತುಂಬ ಚೆನ್ನಾಗಿ ರನ್ ಆಗ್ತಾ ಇದೆ ಅಂತ. ಹೋಟೆಲ್ ಬಿಸ್ನೆಸ್ಸು ಸ್ಯಾರಿ ಬಿಸ್ನೆಸ್ಸು, ನನಗಂತೂ ಈ ಬಿಸ್ನೆಸ್ಸು ವ್ಯಾಪಾರದ ಸವಾಸನೇ ಬೇಡ ಅಂತ ಅನ್ನಿಸ್ಬಿಟ್ಟಿದೆ. ಎಲ್ಲಾದರೂ ನೆಮ್ಮದಿಯಾಗಿ ಹೋಗಿ ಕೆಲಸ ಮಾಡ್ಕೊಂಡು ಬರಲಿ ಸಾಕು ಅಂತ, ಅಷ್ಟು ಬೇಜಾರಾಗ್ಬಿಟ್ಟಿದೆ ಇದೊಂದು ಬಿಸ್ನೆಸ್ಸೇ ನಮಗೆ. ಸೊ ಹಾಗಾಗಿ ಸಾಧ್ಯವಾದರೂ ಗೌರ್ಮೆಂಟ್ ಜಾಬ್ ಟ್ರೈ ಮಾಡೋಕ್ಕೆ ಹೇಳ್ತಾ ಇದ್ದೀವಿ. ಅದಕ್ಕಿಂತ ಸ್ಯಾರಿ ಬಿಸ್ನೆಸ್ ಅನ್ನೋದು ಇವಾಗ ತುಂಬ ಕಾಂಪಿಟೇಷನ್ ಇರೋವಂಥ ಬಿಸ್ನೆಸ್ಸು, ಸಿಕ್ಕಾಬಿಟ್ಟೆ ಕಾಂಪಿಟೇಷನು, ಎಲ್ಲರೂ ಅದನ್ನೇ ಮಾಡ್ತಾ ಇರ್ತಾರೆ. ಇನ್ನು ಹೋಟೆಲ್ ಬಿಸ್ನೆಸ್ಸು ಆಗ್ಬೋದೇನೋ ಬಟ್ ಗೊತ್ತಿಲ್ಲ. ಯಾಕೆಂತಂದರೆ ಪ್ರಯತ್ನ ಮಾಡಿಕೊಂಡೇ ಇರೋದಕ್ಕೂ ಆಗಲ್ಲ, ಏನಾದರೂ ಒಂದು ಮಾಡಬೇಕು ಬದಲಾವಣೆ. ನೀವು ಈ ವರ್ಷ ಲಾಸ್ಟ್ ಇಯರ್ ದೀಪಾವಳಿ ಅಲ್ಲ, ಅದ್ರ ಹಿಂದಿನ ದೀಪಾವಳಿಯಿಂದ ನೀವು ನೋಡ್ಬೋದು, ನಮ್ಮದು ಶಾಪ್ ಇತ್ತು, ಜೆ ಸಿ ಬಿ ಇತ್ತು, ಬೈಕು ಬುಲೆಟ್ ಬೈಕ್ ಇತ್ತು, ನಂದೊಂದು ಸ್ಕೂಟಿ, ನನ್ನ ಹಸ್ಬೆಂಡ್ದೊಂದು ಎಲೆಕ್ಟ್ರಿಕ್ ಗಾಡಿ, ತುಂಬಿತ್ತು. ದೀಪಾವಳಿ ಹಬ್ಬ ಅಂತ ಅಂದರೆ ನನಗೆ ಪೂಜೆ ಮಾಡೋದಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು. ಲಾಸ್ಟ್ ಇಯರಿಂದ ಏನೂ ಇಲ್ಲ, ಎಲ್ಲ ಕಳ್ಕೊಂಡು ಫೈನಲಿ ಇವಾಗ ಎಲ್ಲ ಕಳ್ಕೊಂಡೆ ಅಂತ ಅನ್ನಿಸ್ತಾ ಇದೆ. ತುಂಬ ಜನ ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ರಿ ಯಾವಾಗಲೂ ಅಮ್ಮ ಅಂತೀರಾ ಅಮ್ಮ ಅಂತೀರಾ ಅಂತ. ಹಿಂಗೆ ನಮ್ಗೆ ಒಳ್ಳೇದು ಬಯಸ್ಬೇಕಾಗಿರೋ ಜನ ಕೆಲವು ಸರಿ ಮನೆಗೆ ಬರ್ತಾಯಿದ್ರು, ಬಂದರು. ವೆಂಕಟರಮಣ ಸ್ವಾಮಿನ ನಾನು ನಂಬಿದ್ದೆ. ಸೊ ಬರೋರು ದೀಪ ಹಚ್ಚೋರು, ಗಂಟೆ ಬಡಿಯೋರು, ನೀನು ನೋಡ್ಕೊಳ್ಳ, ನೀನು ಮಾಡು, ಹಿಂಗೆ ಅವ್ರಿಗೆ ಮನಸೋ ಇಚ್ಛೆ ಮಾತಾಡೋರು. ಇವತ್ತು ನನಗೆ ದೇವ್ರ ಮೇಲೆ ನಂಬಿಕೆನೇ ಹೋಗ್ಬಿಟ್ಟಿದೆ. ಯಾರ ಮಾತು ಸತ್ಯ ಮಾಡಿದೆ, ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ತುಂಬ ಥ್ಯಾಂಕ್ಸ್ ತುಂಬ ಜನ, ನನಗೆ ನನ್ನ ಅಮ್ಮನ ಬಿಟ್ಟರೆ ನನ್ನ ವ್ಯೂವರ್ಸ್ ಎಷ್ಟು ನನಗೆ ಎಷ್ಟು ಎನರ್ಜಿ ಕೊಟ್ಟಿರೋದು ಇವತ್ತು. ಪರವಾಗಿಲ್ಲ, ನಾನು ಹೇಳಿದೆ ನನ್ನ ಹಸ್ಬೆಂಡ್ಗೆ ಶಾಪ್ ಮಾರಿಬಿಡಿ, ಸಾಲ ಎಲ್ಲ ತೀರಿಸ್ಬಿಟ್ಟು ಸೊನ್ನೆ ಮಾಡಿ, ನೀವೇನು ಇಲ್ಲಲ್ಲ ಈಗ, ಸೊನ್ನೆಯಿಂದಾನೇ ಶುರು ಮಾಡೋಣ ಅಂತ ಹೇಳಿದ್ದೀನಿ. ನೋಡೋಣ, ನಮ್ಮ ನಿಯತ್ತು ನಮ್ಮನ್ನು ಕಾಪಾಡುತ್ತೆ. ಬಟ್ ನನ್ನನ್ನು ಯಾರು ಕೆಳಗೆ ಹೋಗಲಿ ಅಂತ ದೇವರಲ್ಲಿ ಬೇಡ್ಕೊಂಡ್ರು ಚೆನ್ನಾಗಿರಲಿ ಅವ್ರು, ಅಷ್ಟೇ ನಾನು ಕೇಳ್ಕೊಳ್ತೀನಿ. ತುಂಬ ನೋವಾಗ್ತಾ ಇದೆ ಮನಸ್ಸಲ್ಲಿ,
ಪ್ರಗತಿ ಡಿಗ್ಗರ್ಸ್ ಅಂಡ್ ಅರ್ಥ್ ಮೂವರ್ಸ್, ಪ್ರಗತಿ ಕಿಸಾನ್ ಮಾರ್ಟ್, ಪ್ರಗತಿ ನಿಲಯ, ಇದು ಯಾವುದು ಇರಲ್ಲ ಅನ್ನಂಗೆ ಮಾಡ್ತೀನಿ ಅಂತಲೇ ಹೇಳಿದ್ದು ಮಾಡೋದ್ರು. ಓಕೆ ನೋಡೋಣ, ಭಗವಂತನ ಇಚ್ಛೆ ಏನಾಗಬೇಕು ಅದಾಗಲಿ, ಬಟ್ ಅವ್ರು ಚೆನ್ನಾಗಿರಲಿ ಎಷ್ಟು. ನಾನು ಯಾವತ್ತೂ ನನಗೆ ಕೆಟ್ಟದ್ದು ಬಯಸಿದವ್ರಿಗೂ ನಾನು ಕೆಟ್ಟದ್ದು ಮಾಡಪ್ಪ ಅಂತ ನಾನು ಎಲ್ಲೂ ಕೇಳ್ಕೊಂಡಿಲ್ಲ. ಚೆನ್ನಾಗಿರಲಿ ಅಷ್ಟೇ, ನಮ್ಗೆ ಏನೇನು ಸವಾಲು ಬರುತ್ತೋ ಅದು ಫೇಸ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. 2024 ಮಾತ್ರ ಲೈಫಲ್ಲಿ ಮತ್ತೆ ನೆನೆಸ್ಕೋಬಾರ್ದು ಅನ್ನೋದಾರ ಆಗಿಬಿಟ್ಟಿದೆ. ಅಥವಾ ಒಂದೇ ವರ್ಷದಲ್ಲಿ ಎರಡು ಏಳಿತ ನೋಡಿದ್ರು ನೋಡಬಹುದು. ಬಟ್ ತುಂಬ ಜನ ತುಂಬ ಸಜೆಷನ್ಸ್ ಕೊಟ್ಟರೆ ನನಗೆ ತುಂಬ ಥ್ಯಾಂಕ್ಸ್. ನನಗೊಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ ಮುಂದೆ ಏನು ಮಾಡಬೇಕು, ಎಷ್ಟು ನಾನು ಜಾಣತನದಿಂದ ಮುಂದಕ್ಕೆ ಹೋಗ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ, ಯಾರೆಲ್ಲ ಕಮೆಂಟ್ಸ್ ಮಾಡಿ ನನಗೆ ಸಪೋರ್ಟ್ ಮಾಡಿದ್ರಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಸೊ ಇವತ್ತು ನನಗೆ ನಿಜವಾಗ್ಲೂ ಒಂದು ಖುಷಿ, ಸಪೋರ್ಟ್ ಸಿಕ್ಕಿದೆ ನಿಮ್ಮ ಕಮೆಂಟ್ಸಿಂದ. ಮಾಡ್ತೀರಾ ಅಕ್ಕ, ನಿಮ್ಮ ಕೈಲಿ ಆಗುತ್ತೆ, ನೀವು ಯಾವತ್ತೂ ಹೋಪ್ಸ್ ಕಳ್ಕೊಬೇಡಿ, ಮಾಡಿ ಮುಂದಕ್ಕೆ ಹೋಗಿ, ಬೇರೆ ಥರ ಯೋಚನೆ ಮಾಡಿ ಅಂತ ತುಂಬ ಜನ ಬೆನ್ತಟ್ಟಿರೋ ಮಟ್ಟಿಗೆ ನನಗೆ ಕಮೆಂಟ್ಸ್ ಮಾಡಿದ್ದೀರಾ. ಬೇಕಾದರೆ ನೀವು ಹೋಗಿ ಓದ್ಬೋದು, ಸಖತ್ತು ನನಗೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಒಂದೊಂದು ಕಮೆಂಟ್ಸ್ಗೆ ಒಂದೊಂದು ಸರಿ ಕಣ್ಣಲ್ಲಿ ನೀರು ಹಾಕ್ಬಿಡ್ತೀನಿ. ಇನ್ಸ್ಟಾದಲ್ಲೂ ಒಂದು ಕಮೆಂಟ್ಸ್ ಮಾಡಿ ಮೆಸೇಜ್ ಮಾಡಿದ್ರಿ ಪರ್ಸ್ನಲಿ, ಸೊ ತುಂಬ ಖುಷಿ ಆಯಿತು. ನಮ್ಮ ಎಫರ್ಟ್ ಯಾವಾಗಲೂ ಇದೇ ಇರುತ್ತೆ, ನಮ್ಮ ಕೈಯಲ್ಲಿ ಶಕ್ತಿ ಇರೋ ತನಕ. ಏನಪ್ಪ ಸೊ ಈ ಥರ ಯಾಕೋ ಇಷ್ಟ ಆಗ್ತಾ ಇಲ್ಲ, ನಮ್ಮದು ಜೆ ಸಿ ಬಿ ಎಲ್ಲ ಎಲ್ಲ ಕಳ್ಕೊಂಡ್ಬಿಟ್ವಿ ಸಡನ್ ಆಗಿ ಫ್ರ್ಯಾಕ್ಷನ್ ಇದ್ರೊಳಗೆ. ಬಾ ಏನಪ್ಪ ಇದೇಶ್. ಇಲ್ಲಿ ನಾನು ಮೆಣಸು ಜೀರಿಗೆದು ರಸಂ ಮಾಡ್ತಾ ಇದ್ದೀನಿ. ಅದಕ್ಕೇನಿಲ್ಲ, ಮೆಣಸು ಜೀರಿಗೆ ಬೆಳ್ಳುಳ್ಳಿಯನ್ನು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ರುಬ್ಕೊತೀನಿ. ಅದಕ್ಕೆ ಸ್ವಲ್ಪ ಒಣಮೆಣಸಿನಕಾಯಿ ಹುಣಸೆ ಹಣ್ಣಿನ ರಸ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಹಾಕ್ಕೊಳ್ಳೋದಷ್ಟೇ, ಒಗ್ಗರಣೆಗೆ ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಜಜ್ಜಿ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ ಮತ್ತು ಒಂದಿಷ್ಟು ಕರಿಬೇವು ಅರಿಶಿಣ ಮತ್ತು ರುಬ್ಬಿರೋಂಥ ಪೌಡರು ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಹುಣಸೆ ಹಣ್ಣಿನ ರಸ ಬಿಡೋದು, ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಅದ್ರ ಜೊತೆಗೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಆಲೂಗಡ್ಡೆ ಅಷ್ಟೇ ಇತ್ತು ಮನೇಲಿ, ಏನು ತರಕಾರಿ ಕೂಡ ತಂದಿದ್ದಿಲ್ಲ. ನಾಳೆ ಮಾರ್ಕೆಟ್ಗೆ ಹೋಗ್ತೀನಿ ತರ್ತೀನಿ ಅಂತ ಹೇಳಿದರು. ಸರಿ ಅಂತೇಳ್ಬಿಟ್ಟು ಆಲೂಗಡ್ಡೆ ಫ್ರೈ ಮಾಡ್ಕೊಡ್ತಾ ಇದ್ದೀನಿ. ಇದು ನನ್ನ ಮಗಳು ಫೇವ್ರೇಟ್ ಮತ್ತು ಪ್ರೀತಮ್ ಫೇವ್ರೇಟು. ನೀವು ಎಷ್ಟೇ ಸ್ಪೈಸಿಯಾಗಿ ಮಾಡ್ಕೊಡಿ, ಅವನು ಇಲ್ಲ ಅಂತ ಅಂದಲ್ಲೇ ತಿಂದ್ಬಿಡ್ತಾನೆ, ಅಷ್ಟು ಇಷ್ಟ ಅವನಿಗೆ ಆಲೂಗಡ್ಡೆ ಫ್ರೈ. ಸೊ ಅದು ತುಂಬಾ ಈಸಿ. ಸರಿ ಅದನ್ನೇ ಮಾಡೋಣ, ಸೈಡ್ಗೆ ಆಗುತ್ತೆ ಅಂತ ಹಪ್ಪಳ ಕರೆಯೋಣ ಅಂದ್ಕೊಂಡೆ. ಸುಮ್ಮನೆ ಎಣ್ಣೆಯಲ್ಲಿ ಪದೇ ಪದೇ ಹಪ್ಪಳ ಕರೆಯೋದು ಬೇಡ ಅಂತ ಹೇಳಿಬಿಟ್ಟು ಮಾಡಲಿಲ್ಲ. ರಸಂ ಮಾತ್ರ ತುಂಬ ಚೆನ್ನಾಗಾಗಿತ್ತು, ಕ್ವಿಕ್ಕಾಗಿ ಆಗಿಬಿಡುತ್ತೆ, ಸ್ವಲ್ಪ ಟೈಮಲ್ಲೇ ಆಗೋಗುತ್ತೆ. ಇಲ್ಲಿ ನಾನು ಆಲೂಗಡ್ಡೆಯನ್ನು ಇನ್ನೂ ಸಣ್ಣದಾಗಿ ಕಟ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ನಾನು ಬೇಗ ಬೇಗ ಸಣ್ಣದಾಗಿ ಕಟ್ ಮಾಡಿದೆ. ಇದನ್ನು ನಾನು ಪ್ಯಾನ್ ಮೇಲೆ ಸುಮ್ಮನೆ ಹಾಗೆ ಫ್ರೈ ಮಾಡ್ಕೋತೀನಿ ನೀರಿನ ಅಂಶ ಹೋಗೋ ತನಕ. ನೋಡಿ ಯಾರ್ದು ಫಿಸಿಕಲ್ಲಿ ಇರಂಗಿದೆ ಪ್ರೀತ. ನಾನು ಅಡುಗೆ ಮಾಡ್ತಾ ಇದ್ದೀನಿ, ಒಂದು 5 ನಿಮಿಷ ಅಡುಗೆ ಮಾಡ್ತೀನಿ ಕಣಪ್ಪ ಅಂದರೆ ತಳ್ಬೇಕಂತ. ಓ ಆಯ್ತು ಆಯ್ತು ತಳ್ತೀನಿ, ಮಾತಾಡ್ರಿ ಮಾತಾಡಿ ಮಾತಾಡಿ, ನಾವು ತಳ್ತೀವಿ ಮಾತಾಡಿ ನೀವು. ಹಾಂ ಬಿಸಿ ಕಾಲಲ್ಲಿ ಇದ್ದಾರೆ, ಬಿಸ್ನೆಸ್ ಕಾಲು. ಹಲೋ ಹಲೋ ಯಾರು 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 ಪ್ರೀತಮ್? ಹಲೋ ಊಟ ಮಾಡಿದ್ರ ಪ್ರೀತಮ್? ಏನು ಊಟ ಮಾಡಿದ್ರಿ? ಹುಷಾರಾಗಿದ್ದೀರಾ? ಏನ್ ಕೆಲಸ ಮಾಡ್ತಾ ಇದೀರಾ? ಹೊಲಕ್ಕೆ ಯಾವ ಬಿತ್ತನೆ ಬಿತ್ತಿದ್ದೀರಾ? ಊರ್ ಕಡೆ ಮಳೆ ಗಿಳಾಯ್ತಾ? ಬರ್ತೀರಾ ಬೆಂಗ್ಳೂರ್ಗೆ? ಬೆಂಗ್ಳೂರ್ ಬಂದ್ರಿ ಒಂದ್ಸರಿ, ಬರಕ್ಕಾಗುತ್ತಾ? ಯಾರ ಫೋನಲ್ಲಿ ಯಾರ ಜೊತೆ ಮಾತಾಡ್ತಾ ಇದೀಯಾ? ಆಯ್ತು ತಳ್ತಿ ಕುತ್ಕೋ. ನನ್ನ ಅಡುಗೆ ಮಾಡೋದು ಬೇಡವಾ? ಇವಾಗಲೇ ಆಲೂಗಡ್ಡೆಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಕಂತ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಬೇಯಿಸ್ಕೊಬೇಕು. ಒಂದು 70% ಬೆಂದಮೇಲೆ ಈ ಥರ ಒಗ್ಗರಣೆ ಹಾಕ್ಕೊಂಡ್ರೆ ಆಲೂಗಡ್ಡೆ ಫ್ರೈ ಚೆನ್ನಾಗಾಗುತ್ತೆ, ಉದುರುದ್ರಾಗಿ. ಪಲ್ಯ ಆಯಿತು, ರಸಮ್ ಆಯಿತು, ರೈಸ್ ಕಿಟ್ಟಿದ್ದೀನಿ. ಆಮೇಲೆ ನಾನು ಪಾತ್ರೆನ ಏನು ಮಾಡ್ತೀನಿ ಗೊತ್ತಾ? ಸಿಂಕಲ್ ಹಿಂಗೆ ಬಿಡೋದಿಲ್ಲ, ನೈಟ್ ಹೊತ್ತು ಸಿಂಕಲ್ ಪಾತ್ರೆ ಬಿಟ್ಟರೆ ಅಷ್ಟು ಒಳ್ಳೇದಲ್ಲ. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಬ್ಯಾಸ್ಕೆಟಲ್ಲಿ ಹಾಕಿ ಬಾಲ್ಕನಲ್ಲಿ ಇಟ್ಬಿಡ್ತೀನಿ. ಅಂದರೆ ಇದು ಯುಟಿಲಿಟಿ ಏರಿಯಾದಲ್ಲಿ. ನನಗೆ ಯುಟಿಲಿಟಿ ಏರಿಯಾದಲ್ಲಿ ಒಂದು ಸಿಂಕ್ ಇದ್ಬಿಟ್ಟಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು, ಬಟ್ ಅಲ್ಲಿಲ್ಲ. ಇನ್ನು ಬೆಳಗ್ಗೆ ತನಕ ಇಲ್ಲೇ ಬಿಟ್ಟರೆ ಜಿರಳೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಇವಾಗ ಒಂದು ಬ್ಯಾಸ್ಕೆಟಲ್ಲಿ ಹಾಕಿ ಬಾಲ್ಕನಲ್ಲಿ ಇಟ್ಬಿಡ್ತೀನಿ. ಅಡುಗೆ ಮುಗಿತಲ್ಲ, ಪಾತ್ರೆ ಏನಿರಲ್ಲ, ಊಟ ಮಾಡಿ ತಟ್ಟೆ ಅಷ್ಟೇ ಇರುತ್ತೆ. ಹಾಗೆ ಇವಾಗ ನನ್ನ ಮಗ ಅಲ್ಲಿ ಇಲ್ಲಿ 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 ಸಿಕ್ಕಾಬಿಟ್ಟು ಐಟಮ್ ಎಸ್ತಿರ್ತಾನೆ, ಅವನ್ನೆಲ್ಲ ಸಾಧ್ಯ ಆದರೆ ಎತ್ತಿಕ್ಬಿಟ್ಟು. ಅಂತಂದರೆ ಯೂಟ್ಯೂಬ್ ಪೇಮೆಂಟಿಂದಾನೇ ಎಲ್ಲನೂ ಮಾಡ್ತೀವಿ, ಎಲ್ಲನೂ ಆಗುತ್ತೆ. ಒಂದು ಸಂಸಾರನ ನಡೆಸಬಹುದು ಅನ್ನೋದು ಖಂಡಿತ ಸುಳ್ಳು. ನಮಗೊಂದು ಜಾಬ್ ಅಂತ ಬೇಕು, ಅದ್ರ ಜೊತೆಗೆ ಯೂಟ್ಯೂಬ್ ಇದ್ದರೆ ಓಕೆ. ಒಂದು ಜಾಬ್ ಇದೆ, ಅದ್ರ ಜೊತೆ ಪಾರ್ಟ್ ಟೈಮ್ ಜಾಬ್ ಆಗಿ ನಾವು ಜಾಬ್ ಆಗಿ ಅಥವಾ ಒಂದು ಸಣ್ಣ ಪುಟ್ಟ ಖರ್ಚುಗಳಿಗೆ ನಾವು ಯೂಟ್ಯೂಬನ್ನು ಮಾಡ್ತೀವಿ ಅಂತಂದರೆ ಅದು ಓಕೆ. ಇದು ನನ್ನ ಎಕ್ಸ್ಪೀರಿಯೆನ್ಸ್, ನಾನೊಬ್ಳು ಎಕ್ಸ್ಪೀರಿಯೆನ್ಸ್ ಮಾಡಿರೋದು. ಜಸ್ಟ್ ಒಂದು 30,000 ತೊಗೊಂಡು ನಾವೇನು ಮಾಡೋಕ್ಕಾಗತ್ತೆ ಅಲ್ವಾ? ಇನ್ನೊಂದಿನ ಹೆಚ್ಚಿಗೆ ವಿಡಿಯೋ ಹಾಕ್ತೀವಿ, ಎಲ್ಲ ಮಾಡ್ತೀವಿ, ಆ ಮಂತಲ್ಲಿ ರೆವಿನ್ಯೂನೇ ಕೊಡಲ್ಲ,
ಯೂಟ್ಯೂಬಿಂದ ಆ ವಿಡಿಯೋಗಳಿಗೆ ರೆವಿನ್ಯೂನೇ ಬಂದಿರಲ್ಲ. ಸೊ ಅವತ್ತಿಗೆ ಸ್ಯಾಲ್ರಿ ಕಮ್ಮಿ ಆಯಿತು. ಸೊ ಈ ಥರ ಇದನ್ನು ಅದಕ್ಕೋಸ್ಕರ ಎಲ್ಲ ಯೂಟ್ಯೂಬರ್ಸೂ ಇಷ್ಟೇ ಬರುತ್ತೆ, ಹಿಂಗೆ ಬರುತ್ತೆ, ಇಷ್ಟು ಫಿಕ್ಸ್ ಅಮೌಂಟ್ ನಮಗೆ ಸಿಗುತ್ತೆ ಅಂತ ಹೇಳೋಕ್ಕೆ ಹೋಗಲ್ಲ. ಏಕೆಂತಂದರೆ ಇವತ್ತು ನಾನು 50,000 ಬಂತು ಅಂದ ತಕ್ಷಣ ನೆಕ್ಸ್ಟ್ ಮಂತ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಅಲ್ಲೇ ಇರುತ್ತೆ, ಓ 50,000 ಇವರಿಗೆ 50,000. ಹಂಗಲ್ಲ, ವ್ಯೂಸ್ ಚೆನ್ನಾಗಿ ಹೋಗಿದ್ದಾಗ್ಲೂ ಕೂಡ ರೆವಿನ್ಯೂ ಕಮ್ಮಿ ಆಗಿರೋದುಂಟು. 30,000 ನೆಕ್ಸ್ಟ್ ಮಂತ್ ಎಷ್ಟು ಬರುತ್ತೋ ಗೊತ್ತಿಲ್ಲ, ಇನ್ನು ಜಾಸ್ತಿ ಬರ್ಬೋದು ಇಲ್ಲ ಕಮ್ಮಿ ಬರ್ಬೋದು, ನಾನು ಅದನ್ನು ಹೇಳೋಕ್ಕಾಗಲ್ಲ. ಸೊ ಇಷ್ಟೇ, ಲಾಸ್ಟ್ ಮಂತ್ ನಾನು ಹಾಕಿದ್ದೆ ಕಮ್ಮಿ ವಿಡಿಯೋ, ಬಂದಿರೋದೆಲ್ಲ ವ್ಯೂಸ್ ಡೌನು. ಸೊ ಈ ಥರನೂ ಇರುತ್ತೆ, ಯೂಟ್ಯೂಬ್ ಪೇಮೆಂಟಿಂದ ನಿಜವಾಗ್ಲೂ ಮಾಡೋಕ್ಕಾಗಲ್ಲ. ನನಗನ್ಸೋ ಪ್ರಕಾರ ಯೂಟ್ಯೂಬ್ ಬಂದು 50% ಲಕ್ಕು ಇನ್ 50% ನಮ್ಮ ಹಾರ್ಡ್ ವರ್ಕು. 100% ಹಾರ್ಡ್ ವರ್ಕಿಂದ ನಾವು ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ತೀವಿ ಅನ್ನೋದು ನಿಜ ಸುಳ್ಳು. ಹಾರ್ಡ್ ವರ್ಕ್ ಮಾಡಿ ಒಳ್ಳೊಳ್ಳೆ ವಿಡಿಯೋ ಮಾಡಿ 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 ಆಗುತ್ತೆ, ಅದೆಲ್ಲ ಸುಳ್ಳು. ಹಂಗೇನೋ ಮಾಡ್ತೀನಿ ಅಂತಂದರೆ ತುಂಬ ಯುನೀಕಾಗಿ ಡಿಫ್ರೆಂಟಾಗಿ ಯಾರೂ ಮಾಡ್ದಲ್ಲೇ ಇರೋಷ್ಟು ಎಫರ್ಟ್ ಹಾಕಿ 100% ಅದಕ್ಕೆ ವರ್ಕ್ ಮಾಡಿ ಮಾಡೋಂಥ ಕೆಲವೊಂದಿಷ್ಟು ಚಾನಲ್ಗಳಿಗೆ ಏನೋ ಸರ್ವೈವ್ ಆಗೋ ಅಷ್ಟು ದುಡ್ಡು ಬರಬಹುದೇನೋ, ಅದು ನನಗೆ ಗೊತ್ತಿಲ್ಲ. ಯಾಕೆಂದರೆ ಗೊತ್ತಿಲ್ಲದಲ್ಲೇ ಮಾತಾಡಬಾರ್ದು. ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಪೇಮೆಂಟನ್ನು ಹೇಳೋ ಮಟ್ಟಿಗೆ ಏನಿಲ್ಲ. ಸೊ ಅದರಿಂದ ಅಂತೂ ಸರ್ವೈವ್ ಆಗೋಕ್ಕಾಗಲ್ಲ. ನನ್ನ ಹಸ್ಬೆಂಡ್ಗೆ ಜಾಬ್ ಸಿಗತಕ್ಕ ಬೇಕಾದ್ರೆ ಒಂದು ಸಣ್ಣ ಪುಟ್ಟ ಸಹಾಯ ಮಾಡಬಹುದು ನಾನು ಅಷ್ಟೇ, ಬಟ್ ನಮಗೆ ಇಂಥ ಜಾಬ್ ಬೇಕೇ ಬೇಕು. ಒಂದು ಗಂಡು ಮಗು ಹೊರಗಡೆ ಹೋಗಿ ದುಡಿಯೋ ಅಷ್ಟನ್ನ ನಾವು ಡಬ್ಬಲ್ ಆಗಿ ದುಡಿಬೇಕಾಗುತ್ತೆ ಯೂಟ್ಯೂಬಲ್ಲಿ ದುಡಿಯೋಕೆ ಸ್ಟಾರ್ಟ್ ಮಾಡಿದ್ರೆ. ಅಷ್ಟಾಗಲ್ಲ ಅಂತ ಅಂದಮೇಲೆ ಅದು ತಪ್ಪು. ಸೊ ಹಂಗಾಗಿ ನಾನು ಹೇಳಿದ್ದೀನಿ, ಗೌರ್ಮೆಂಟ್ ಜಾಬ್ ಖಂಡಿತ ಟ್ರೈ ಮಾಡಿ, ಬೇಕೇ ಬೇಕು ನಮಗೆ, ಒಂದು ಜಾಬ್ ಬೇಕೇ ಬೇಕು, ನಾವೇನಾದರೂ ಕೆಲಸ ಮಾಡಲೇಬೇಕು. ಯೂಟ್ಯೂಬಿಂದ ಜೀವನ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಯಾಕೆ ಅಂತಂದರೆ ಇವತ್ತು ನಾನು ಹೇಳ್ತೀನಿ 100,000 ಬಂತು ನನಗೆ ಅಂತ, ನೆಕ್ಸ್ಟು ನನಗೆ ಬಂದಿದೆ 30,000. ನಿಮ್ಮ ಹೋಪ್ಸು ಆ ಲ್ಯಾಕ್ ಮೇಲೆ ಇರುತ್ತೆ, ಓ 100,000 ನಾವು ಟ್ರೈ ಮಾಡಿಬಿಡೋಣ ಅಂತ. ನೀವು ಟ್ರೈ ಮಾಡಿದಾಗ ಕಮ್ಮಿ ಬರುತ್ತೆ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಪಾರ್ಟ್ ಟೈಮ್ ಜಾಬ್ ಆಗಿ ಇಟ್ಕೊಳ್ಳಿ ಯೂಟ್ಯೂಬ್ನ, ಫುಲ್ ಟೈಮ್ ಜಾಬಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ನನ್ನ ಎಕ್ಸ್ಪೀರಿಯೆನ್ಸು ಗೊತ್ತಿಲ್ಲ, ಬೇರೆ ಹೆಂಗೋ ಏನೋ ಎಲ್ಲರಿಗೂ ಇನ್ನು ಹೆಂಗೆ ಬರ್ತಾ ಇದೆಯೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಸೊ ತುಂಬ ಜನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಕೇಳ್ತಾರೆ, ಓಪನ್ ಆಗೇಳಿ ಅಂತೆಲ್ಲ. ನನಗೆ ಲಾಸ್ಟ್ ಮಂತ್ ಬಂದಿದೆ 30,000. ಯಾಕೆ ಅಂತಂದರೆ ನನಗೆ ವ್ಯೂಸ್ ತುಂಬ ಅಂದರೆ ತುಂಬ ಕಮ್ಮಿ ಹೋಯಿತು, ಯಾವುದು 50,000 ಮೇಲೆ ರೀಚ್ ಆಗಲಿಲ್ಲ, 1-3 ಆಯ್ತು ಅಷ್ಟೇ. ಸೊ 30,000 ವ್ಯೂಸ್ ಬರ್ತಾ ಇದೆ ಅಂತಂದರೆ ಅದಕ್ಕೆ ರೆವಿನ್ಯೂ ತುಂಬ ಕಮ್ಮಿ ಬರುತ್ತೆ ಅಷ್ಟೇ. ನೋಡೋಣ ಏನಾಗುತ್ತೋ, ಮುಂದೆ ನಮ್ಮ ಎಫರ್ಟ್ ಹಾಕಿ ನಾವು ಮಾಡ್ಕೊಂಡು ಹೋಗೋಣ. ಯಾಕೆಂತಂದರೆ ಒಂದ್ಸರಿ ಯೂಟ್ಯೂಬಲ್ಲಿ ಇಷ್ಟು ಜನನ ಪ್ರೀತಿನ ತೆಗೆದ್ಮೇಲೆ ನಾವು ಸಡನ್ನಾಗಿ ವಿಡಿಯೋ ನಿಲ್ಸೋಕ್ಕಾಗಲ್ಲ. 50% ಹೇಳ್ತಾ ಇದ್ದಾರೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ, ಇನ್ನು 50% ಹೇಳ್ತಾ ಇದ್ದಾರೆ ಕಷ್ಟ ಅಕ್ಕ. ನಾವು ರಿಟೈರ್ಡ್ ಆಗಿ ಬಂದಾಗಿಂದ ಟ್ರೈ ಮಾಡ್ತಾ ಇದ್ದೀವಿ, ಸಿಕ್ಕೇ ಇಲ್ಲ ನಮಗೆ, ನಮ್ಗೆ ಆಗ್ತಾ ಇಲ್ಲ, ಮತ್ತು ನೀವು ಹೆಂಗೆ ನೋಡಿ ಅಂತಾರೆ. ಅದಕ್ಕೂ ಆಪ್ಷನಲ್ ಆಗಿ ಬೇರೆ ಏನಾದರೂ ಜಾಬ್ ಮಾಡೋದಕ್ಕೆ ನಾವು ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ಗೌರ್ಮೆಂಟ್ ಜಾಬ್ ಅದು ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟ್ ಏನು? ಸೊ ಎರಡು ಪ್ಲ್ಯಾನ್ ಇರಲಿ, ಅದಾದರೆ ಹಂಗೆ ಹೋಗೋಣ, ಇದಾದರೆ ಹಿಂಗೆ ಹೋಗೋಣ ಅಂತ. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ, ನಾವು ನಮಗೂ ಗೊತ್ತಿಲ್ಲ, ಕಾಯಬೇಕು. ಇವಾಗ ಆಯಿತು, ರೈಸ್ಗಿಟ್ಟಿದ್ದೀನಿ, ನನ್ನ ಮಗಳು ಫ್ರೆಶ್ ಅಪ್ ಆಗೋಕ್ಕೆ ಹೋದ್ಲು. ಇವಾಗ ನೋಡಿ, ಬೆಳಗ್ಗೆಯಿಂದ ಸುಮ್ಮನೆ ಕೂತ್ಕೊಂಡು ಇವಾಗ ಹೋಗಿದ್ದಾರೆ. ಬೆಳಗ್ಗೆ ಅಷ್ಟೊತ್ತು ಯೂನಿಫಾರ್ಮ್ ರೆಡಿ ಮಾಡಬೇಕು, ನಾಳೆ ಬೆಳಗ್ಗೆ ಲೇಟಾಗಿ ಎದ್ದೊಳಂಗೆ ಇಲ್ಲ ಎಕ್ಸಾಮ್ ಟೈಮು. ಏಕೆಂದರೆ 4 ದಿನದಿಂದ ಲೇಟಾಗಿ ಎದ್ದಿದ್ದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ಹಂಗಾಗಿ ಬೇಗ ಎದ್ದೇಳಬೇಕು. ಇಲ್ಲಿ ನಾನು ಯಾರನ್ನೂ ಡಿಮೋಟಿವೇಟ್ ಮಾಡ್ತಾ ಇಲ್ಲ, ಬಟ್ 100% ಸತ್ಯ ಏನು ಅನ್ನೋದನ್ನ ತಿಳ್ಕೊಬೇಕು ಅಂತ ಅಷ್ಟೇ ನಾನು ಹೇಳಿದ್ದು. ಆಮೇಲೆ ಯೂಟ್ಯೂಬಲ್ಲಿ 100ರಲ್ಲಿ ಒಬ್ಬರೇ ಸಕ್ಸಸ್ ಆಗೋಕ್ಕೆ ಸಾಧ್ಯ, 100ಕ್ಕೆ 100 ಜನನೂ ಸಕ್ಸಸ್ ಆಗೋದು ಡೌಟು. ಬಟ್ 1 ರೇಂಜ್ಗೆ ಅಷ್ಟೇ ಪಾರ್ಟ್ ಟೈಮ್ ಜಾಬಾಗಿ ತೊಗೋಬಹುದು, ಅದು ಬಿಟ್ಟರೆ ಇದನ್ನ ಫುಲ್ ಟೈಮ್ ಮಾಡೋಕ್ಕಾಗಲ್ಲ ಅಂತ ಅಷ್ಟೇ ನನ್ನ ಉದ್ದೇಶ. ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ, ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.